ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಬರೀ ಹತ್ತು ನಿಮಿಷದೊಳಗೆ ಆಗುವಂತಹ ಮಧ್ಯಾಹ್ನದ ಊಟ ಈ ಬೇಸಿಗೆ ಟೈಮ್ದಾಗ ಬಾಯಿಗೆ ರುಚಿ ಕೊಡ್ತೈತ್ರಿ ಕಡಿಮೆ ಸಮಯದಾಗೂ ಆಗ್ತತಿ ಬರ್ರಿ ಹಾಗಾದ್ರೆ ಅಗ್ದಿ ಝಟ್ಪಟ್ ಅಂತ ಹೇಳಿ ಕಡಿಮೆ ಟೈಮ್ದಾಗ ಮಾಡುವಂತಹ ಮಧ್ಯಾಹ್ನದ ಅಡುಗೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ಪಷ್ಟು ಮೊಸರನ್ನ ಒಂದು ಸ್ಟೀಲ್ ಪಾತ್ರೆಗೆ ಸೇರಿಸ್ಕೊಳತ್ತೈತ್ರಿ ಸ್ಟೀಲ್ ಬೋಗಾನಿ ಅನ್ಬೋದು ಸ್ಟೀಲ್ ಗುಂಡ ಅನ್ಬೋದು ನೀವು ಇದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ಕೊಬೇಕ್ರಿ ಇದನ್ನ ಚಂದಾಗೆ ರೀ ನೋರಿ ಬರೋವರೆಗೂ ಚೆಂದಗೆ ಮಜ್ಜಿಗೆ ಮಾಡ್ಕೋಬೇಕಾಗ್ತತಿ ಈ ಮಜ್ಜಿಗೆಯಿಂದ ಸ್ಪೆಷಲ್ ಆಗಿ ರಾಜಸ್ಥಾನಿ ಕಡಿ ಮಾಡತತ್ರಿ ಈ ಬೇಸ್ಗಿಗ್ರಿ ಬರೀ ಮಜ್ಗಿಯಿಂದ ಮಾಡಿರೋ ತಿನ್ಬೇಕು ತಿನ್ಬೇಕತಿ ಈಗ ಈ ಮಜ್ಜಿಗೆಗೆ ಅರ್ಧ ಚಮಚಾದಷ್ಟು ಅಚ್ಕಾರದ ಪುಡಿ ಸೇರಿಸಿಕೊಳತ್ತರಿ ಅದಾದ್ಮೇಲೆ ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಳತ್ತರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಹಂಗೆ ನಾಲ್ಕು ಚಮಚ ಆದಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೋಬೇಕು ರೀ ಕಡಲೆ ಹಿಟ್ಟನ್ನ ಮೇನ್ ಅಂತ ಹೇಳ್ಬೋದು ರೀ ಈ ಕಡಿ ಮಾಡೋಕ್ಕೆ ಈಗ ಚಂದಗೆ ಒಂದು ಸಲ ಹಂಗೆ ಕಡ್ಕೋಬೇಕು ರೀ ಜಸ್ಟ್ ಒಂದು ನಿಮಿಷ ಅಷ್ಟೊತ್ತಿಗೆ ಕಡಲೆ ಹಿಟ್ಟು ಚಂದಗೆ ಮಜ್ಗೆ ಜೋಡಿ ಮಿಕ್ಸ್ ರೀ ನೋಡಿರಿ ಈ ಥರ ಜಸ್ಟ್ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಕಡ್ಕೊಳ್ಳೋ ಅಷ್ಟೊತ್ತಿಗೆ ಮಜ್ಜಿಗೆ ಜೋಡಿ ಕಡಲೆ ಹಿಟ್ಟು ಚೆಂದಗೆ ಮಿಕ್ಸ್ ಆಗೈತಿ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋನು ಬರ್ರಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ಆದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತ್ರಿ ಎಣ್ಣೆ ಚೆಂದಗೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸೇರಿಸ್ಕೊಳತ್ತೈತಿ ರೀ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚ ಸೋಂಪು ಕಾಳು ಅಥವಾ ಬಡೆ ಸೋಪನ್ನು ಸೇರಿಸ್ಕೊಳತ್ರಿ ಅರ್ಧ ಚಮಚ ಕಾಳು ಅಥವಾ ಕೊತ್ತಂಬರಿ ಕಾಳನ್ನ ಸೇರಿಸ್ಕೊಳತ್ತಿ ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಮೂರುದು ಸೇರಿಸ್ಕೊಳತ್ರಿ ಹಂಗೆ ಮೂರು ಹಸಿ ಮೆಣಸಿನ್ಕಾಯಿನ ಉದ್ದದ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊಳತ್ತಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೊಬೋದು ರೀ ಈಗ ಒಂದು ಇಂಚಷ್ಟು ಶುಂಠಿನ ತುರಿದಿತ್ತು ಅದನ್ನು ಸೇರಿಸ್ಕೊಂಡಿ ಎರಡು ಹೆಸರು ಕರಿಬೇವನ್ನ ಸೇರಿಸ್ಕೊಂಡಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ರೀ ಮೇಯ್ನ್ ಹಸಿ ವಾಸನೆ ಹೋಗ್ಬೇಕು ರೀ ಶುಂಠಿದು ಅಲ್ಲಿವರೆಗೂ ಚೆಂದಾಗೆ ಫ್ರೈ ಮಾಡ್ಕೊಳತ್ತಿ ಈಗ ಆಲ್ರೆಡಿ ಮಜ್ಜಿಗೆ ಕಡ್ಕೊಂಡು ರೀ ಕಡಲೆ ಹಿಟ್ಟು ಸೇರಿಸ್ಕೊಂಡು ಅದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳತ್ತಿ ಈ ರಾಜಸ್ಥಾನಿ ಸ್ಪೆಷಲ್ ಕಡಿ ಅಗ್ದಿ ಕಡಿಮೆ ಟೈಮ್ದಾಗ ಹೋಗ್ತೈತೆ ರೀ ಅಗದಿ ರುಚಿನೂ ಇರ್ತೈತಿ ನೀವು ಕೂಡ ಟ್ರೈ ಮಾಡ್ಬೋದು ರೀ ಈಗ ನೋಡಿರಿ ಮೀಡಿಯಮ್ ಉರಿ ಇಟ್ಕೊಂಡು ಚಮಚೆಯಿಂದ ತಿರ್ಗಿಸ್ಕೊತಾನೆ ಇರಬೇಕು ರೀ ಐದು ನಿಮಿಷ ಯಾಕಂದ್ರೆ ಹಸಿ ಹಿಟ್ಟನ್ನು ಹಾಕಿದ್ದೇವೆ ತಳ ಹಿಡಿದು ಬಿಡ್ತೈತಿ ಈ ಥರ ತಿರುಗಿಸ್ಕೊ ಅಂತ ಇರ್ಲಿಕ್ಕಂದ್ರೆ ಸೊ ಹಾಗಾಗಿ ಈ ಥರ ಕೈಯಾಡ್ಸ್ಕೊಂತಾನೆ ಇರಬೇಕು ರೀ ಒಂದು ಚಮಚದಿಂದ ಚೆಂದಾಗೆ ಕುದಿ ಬರ್ಬೇಕು ರೀ ಅಲ್ಲಿವರೆಗೂ ಕೈಯ್ಯಾಡ್ಸ್ತಿರ್ಬೇಕು ನೋಡ್ರಿಗ ಲೈಟಾಗಿ ಕುದಿ ಬರತ್ತೈತಿ ಈ ಥರ ಕೈಯಾಡ್ಸ್ತಾನೆ ಇರಬೇಕೈತಿ ಒಂದು ಐದು ನಿಮಿಷ ಈಗ ಕುದಿ ಬಂದೈತಿ ಇಷ್ಟು ಆದ್ಮೇಲೆ ಮೀಡಿಯಮ್ ಉರಿ ಒಳಗೆ ಒಂದು ಐದು ನಿಮಿಷ ಈ ರೀತಿ ಕುದಿಸ್ಕೋಬೇಕು ರೀ ಹಸಿ ಹಿಟ್ಟನ್ನು ಹಾಕಿರೋದ್ರಿಂದ ಕಡಲೆ ಹಿಟ್ಟು ಹಸಿ ಹಸಿ ವಾಸನೆ ಬರ್ತೈತಿ ಸೊ ಹಾಗಾಗಿ ಐದು ನಿಮಿಷ ಚೆಂದಾಗೆ ಕುದಿಸ್ಕೋಬೇಕು ಒಂದು ಸೈಡ್ ಅನ್ನ ಇಟ್ಟು ಇನ್ನೊಂದು ಸೈಡ್ ಕಡಿ ಮಾಡ್ಕೊಂಬಿಟ್ರೆ ಹತ್ತು ನಿಮಿಷದಾಗ ಮಧ್ಯಾಹ್ನದ ಊಟ ರೆಡಿ ಆದಂಗೆ ರೀ ಈಗ ನೋಡಿರಿ ಈ ಥರ ಚೆಂದಾಗೆ ಕುದಿಸ್ಕೋಬೇಕು ಕಡಿನ ನೋಡ್ರೀಗ ಒಂದು ಐದು ನಿಮಿಷ ಮೀಡಿಯಮ್ ಮುರಿ ಒಳಗೆ ಇಷ್ಟು ಕುದಿಸ್ಕೊಂಡ್ರೆ ಆಯಿತು ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತತಿ ಅದಾದಮೇಲೆ ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಳತ್ತೈತಿ ಕಸೂರಿ ಮೇತಿ ಈ ಕಡಿಗೆ ಒಳ್ಳೆ ಟೇಸ್ಟ್ ಕೊಡ್ತತಿ ಒಳ್ಳೆ ಘಮ ಬರ್ತತಿ ಸೊ ಹಾಗಾಗಿ ಫೈನಲ್ಲಾಗಿ ಕಸೂರಿ ಮೇತಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ ಒಂದು ನಿಮಿಷ ಕುದಿಸ್ಕೊಂಬಿಟ್ರ ರುಚಿಯಾದ ರಾಜಸ್ಥಾನಿ ಸ್ಪೆಷಲ್ ಖಡಿ ರೆಡಿ ಆಯಿತು ಬರೀ ಹತ್ತು ನಿಮಿಷ ನೋಡಿರಿ ಮಧ್ಯಾಹ್ನಕ್ಕೆ ಸ್ಪೆಷಲ್ ಆದ ಊಟ ರೆಡಿ ಆಯಿತು ಇದ್ರ ಜೋಡಿ ಸೈಡ್ಗೆ ನೀವು ಹಪ್ಪಳ ಸಣ್ಣಗೆ ಕರ್ಕೊಂಡು ತಿನ್ಬೋದು ಅದ್ಭುತವಾಗಿರ್ತೈತಿ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಹತ್ತು ನಿಮಿಷದಾಗ ರೆಡಿ ಆಗುವಂತಹ ಮಧ್ಯಾಹ್ನದ ಊಟ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ